ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಧಾರವಾಡ ತಾಲೂಕಿನ ನರೇಂದ್ರ ಯಾದವಾಡ ಮತ್ತು ಮುಳಮುತ್ತಲ ಗ್ರಾಮಗಳ ವ್ಯಾಪ್ತಿಯಲ್ಲಿ 2022 ರಿಂದ 2027 ರವರೆಗೆ ಹಮ್ಮಿಕೊಳ್ಳುವ ಕೃಷಿ ಹಾಗೂ ಕೃಷಿ ಆಧಾರಿತ ಚಟುವಟಿಕೆಗಳಿಗೆ ಶಾಸಕ ಅಮೃತ್ ದೇಸಾಯಿ ಅವರು ನರೇಂದ್ರ ಗ್ರಾಮದಲ್ಲಿ ಇತ್ತೀಚೆಗೆ ಚಾಲನೆಯನ್ನು ನೀಡಿ ನಂತರ ಮಾತನಾಡಿದ್ದಾರೆ ಕೃಷಿ ಇಲಾಖೆಯಿಂದ ಈ ಯೋಜನೆಯಡಿ ಸಿಗುವ ಲಾಭ ಸೌಲಭ್ಯಗಳನ್ನು ಬಳಸಿಕೊಂಡು ರೈತರು ಉತ್ತಮ ಜೀವನ ನಿರ್ವಹಿಸಬೇಕೆಂದು ತಿಳಿಸಿದ್ದಾರೆ ಸಾಂಕೇತಿಕವಾಗಿ ತರಕಾರಿ ಕಿರುಚೀಲಗಳು ಕೈತೋಟದ ಸಸಿಗಳು ಮೇವು ಸಂಗ್ರಹಣೆಗೆ ಸೈಲೇಜ ಬ್ಯಾಗ್ ಮತ್ತು ಜೇನು ಸಾಕಾಣಿಕೆಗೆ ಜೇನು ಪೆಟ್ಟಿಗೆ ಮತ್ತು ಕೋಳಿ ಮರಿಗಳು ರೊಟ್ಟಿ ಮಾಡುವ ಯಂತ್ರ ಹಾಗೂ ಹಿಂಗಾರು ಹಂಗಾಮಿನ ಬೀಜಗಳನ್ನು ಶಾಸಕರು ರೈತರಿಗೆ ವಿತರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನರೇಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಗಂಗಮ್ಮ ನಿರಂಜನ್ ಉಪಾಧ್ಯಕ್ಷರಾದ ತಿರಕಯ್ಯ ಹಿರೇಮಠ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಚನ್ನವೀರಗೌಡ ಪಾಟೀಲ್ ಸೇರಿದಂತೆ ಇತರರು ಕೂಡ ಪಾಲ್ಗೊಂಡಿದ್ದರು ಬ್ಯೂರೋ ರಿಪೋರ್ಟ್ 9 ಲೈವ್ ನ್ಯೂಸ್ ಧಾರವಾಡ